ಇನ್ನು ಗಾಳಿಯಲ್ಲಿ ಹಾರಿಸಿದ್ದು ಗುಂಡಲ್ಲ, ಪಟಾಕಿ ಮದ್ದು, ಅದು ಬರೀ ಸೌಂಡ್ ಬರುತ್ತೆ, ಯಾರಿಗೂ ಹಾನಿ ಆಗಲ್ಲ. ಗಾಳಿಯಲ್ಲಿ ಹಾರಿಸಿದ್ದು ಗುಂಡಲ್ಲ, ಪಟಾಕಿ ಮದ್ದು, ಅದು ಬರೀ ಸೌಂಡ್ ಬರುತ್ತೆ, ಯಾರಿಗೂ ಹಾನಿ ಆಗಲ್ಲ. ಕೇಂದ್ರ ಸಚಿವ ಭಗವಂತ ಖೂಬ ಈ ರೀತಿ ಸಮಜಾಯಿಷಿ ಕೊಟ್ಟಿದ್ದಾರೆ. ಜನಾಶೀರ್ವಾದ ರ್ಯಾಲಿಯಲ್ಲಿ ಗುಂಡು ಹಾರಿಸಿದ್ದಕ್ಕೆ ಕೇಂದ್ರ ಸಚಿವರು ಕೊಡ್ತಾ ಇರುವಂತಹ ಸ್ಪಷ್ಟನೆ ಇದು. ಬಿಹಾರ ಉತ್ತರ ಪ್ರದೇಶದಲ್ಲಿ ಈ ರೀತಿ ಬಂದೂಕಿಂದ ಗುಂಡು ಹಾರಿಸಿ ಸೆಲೆಬ್ರೇಷನ್ ಮಾಡುವಂತಹ ಸಂಸ್ಕೃತಿ ಏನಿದೆ ಅದನ್ನ ಖಂಡಿಸ್ತಾ ಇದ್ವಿ. ಈಗ ಕರ್ನಾಟಕದಲ್ಲಿ ಯಾದಗಿರಿಯಲ್ಲೇ ಈ ರೀತಿಯ ಒಂದು ಘಟನೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಖೂಬ ಅವರಿಗೆ ಸ್ಪಷ್ಟನೆ ಬೇರೆ ಕೊಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ ನಡೀತಾ ಇರುವಂತಹ ಬಿಜೆಪಿ ಸಮಾವೇಶದಲ್ಲಿ ಪಟಾಕಿ ಮದ್ದನ್ನ ಬಳಕೆ ಮಾಡಲಾಗಿದೆ, ಅದರಿಂದ ಜನರಿಗೆ ಹಾನಿ ಆಗೋದಿಲ್ಲ ಅಂತ ಅವರು ಸ್ಪಷ್ಟನೆ ಕೊಟ್ಟಿರೋದು. ಗಾಳಿಯಲ್ಲಿ ಹಾರಿಸಿದ್ದು ಗುಂಡಲ್ಲ, ಪಟಾಕಿ ಮದ್ದು, ಅದು ಬರೀ ಸೌಂಡ್ ಮಾಡುತ್ತೆ, ಯಾರಿಗೂ ಹಾನಿ ಆಗಲ್ಲ ಅಂತ ಕೇಂದ್ರ ಸಚಿವ ಭಗವಂತ ಖೂಬ ಈ ಘಟನೆ ಬಗ್ಗೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಇನ್ನು ಬಾಬುರಾವ್ ಚಿಂಚನಸೂರು ಮಾಜಿ ಸಚಿವರು ಕೂಡ ಇದು ನಮ್ಮ ಒಂದು ಜನಾಂಗ ಮೊದಲಿನಲ್ಲೂ ಕೂಡ ಆಚರಿಸಿಕೊಂಡು ಬರ್ತಾ ಇರುವಂತಹ ಆಚರಣೆಯ ಪದ್ಧತಿ, ಹೀಗಾಗಿ ನಾವು ಅದನ್ನ ಬಳಕೆ ಮಾಡಿದ್ವಿ, ಅದರಲ್ಲಿ ಯಾವುದೇ ವಿಶೇಷ ಅರ್ಥ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಅಭಿಮಾನಿ ನಾಡ ಬಂದಿದ್ದಲ್ಲ, ಈ ಭಾಗದಲ್ಲಿ ಪಟಾಕಿ ಬೆಳೆದಿಂತ ಮುಂಚೆ ಸಂತ ಒಂದು ಪುಟಾಕಿ ಹಾಕಿ ಪಟಾಕಿಯನ್ನು ಹೊಡೆದಿದ್ದರು. ಹೀಗಾಗಿ ಅಂತ ಒಂದು ಪಟಾಕಿ ಹೋಗಿದ್ದಾರೆ. ದಯಮಾಡಿ ನಾನು ನೆನಪಿನ ಮಾತುಕತೆ ಮಾತನಾಡಲು ಸ್ನೇಹಿತರಿಗೆ ಅದನ್ನ ಸ್ವಲ್ಪ ಸರಿಪಡಿಸಬೇಕಾಗುವಂತ ನನ್ನ ಮಾತು ನಮ್ಮ ಭಾರತ ಜನಸಂಖ್ಯೆ.